ना निम्म सुभाष चिप्पूर माताड्ता इदीनि इवत्तु नावु नोडक्के होग्ता इरोदु न्यू एजुकेशन पॉलिसी 2020 इदर बग्गे इवाग नम्म भारत सरकार माडिरतक्कंत होस एजुकेशन पॉलिसीन तगोबंदिद्दारे सरिसुमारु 34 वर्षद नंतर इंडियादल्लि नावु ईग होसदागि ओंदु एजुकेशन पॉलिसीन अडाप्ट माड्कोंता इद्दीवि निजक्कू ई होस एजुकेशन पॉलिसीलि एस्पेशियलि ई लेटेस्ट टेक्नालजिगे तक्कंते हलवारु विषयगळन्न मातनाडलागिदे ಇದನ್ನ ಲಾಟ್ ಆಫ್ ಡಿಬೇಟ್ಸ್ ಡಿಸ್ಕಷನ್ಸ್ ಅಂತ ಹೇಳಿ ತಗೊಂಡೋದ್ರು. ಎಸ್ಪೆಷಲಿ ಇದರಲ್ಲಿ ಇಸ್ರೋನ ಎಕ್ಸ್ ಚೀಫ್ ಆಗಿದ್ದಂತಹ ವ್ಯಕ್ತಿನ ಇದನ್ನ ಚೇರ್ಪರ್ಸನ್ ಆಗಿ ಇದಕ್ಕೆ ಕೂರಿಸಲಾಗಿತ್ತು. ಸೊ ಫೈನಲಿ ನಿನ್ನೆ ಏನಾಯ್ತು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇರೋ ಅಂತ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರಿ ಒಂದು ಫಾರ್ಮ್ ಆಗಿ ಮಿನಿಸ್ಟ್ರಿಲಿ ಇದ್ರ ಬಗ್ಗೆ ಚರ್ಚೆ ನಡೆಸಿ ಇದನ್ನ ಅಂತಿಮವಾಗಿ ಇದಕ್ಕೆ ಅಪ್ರೂವಲ್ ಮಿನಿಸ್ಟ್ರಿ ಸಿಕ್ಕಿದೆ. ಈಗ ನೆಕ್ಸ್ಟ್ ಕರಿಕುಲಮ್ ಈಗ 2020 ಈಗ ಬರುತ್ತಲ್ಲ ಅವಾಗ್ಲಿಂದಾನೆ ಹಂತ ಹಂತವಾಗಿ ಅದರ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋಗ್ತಾರೆ. ಈಗ ತಂದಿದ ತಕ್ಷಣ ಆ ಡ್ರಾಫ್ಟ್ ಅಲ್ಲಿರೋ ಎಲ್ಲಾದ್ರು ನಾಳೆನೆ ಅಥವಾ ನಮ್ಮ ಮಗು ಈಗೇನು ಸ್ಕೇರ್ ಸೇರ್ಕೊಂತಿದಾರಲ್ಲ ಈಗಲೇ ಎಲ್ಲ ಅಪ್ಲಿಕೇಬಲ್ ಆಗುತ್ತಾ ಅಂದ್ರೆ ಒಂದು 2-3 ವರ್ಷ 4 ವರ್ಷ ತಗೋಬಹುದು. ಸೊ ಒಂದು 3-4 ವರ್ಷ ಆದ್ಮೇಲೆ ನಾರ್ಮಲ್ ಆಗಿ ಸ್ಕೂಲ್ ಲೆವೆಲ್ ಅಲ್ಲಿ ಈ ಇಂಪ್ಲಿಮೆಂಟೇಷನ್ ನಾವು ನೋಡಬಹುದು. ಸರಿ, ಅದರಲ್ಲಿ ಮುಖ್ಯವಾಗಿರುವಂತ ಕೆಲವು ಕೀ ಪಾಯಿಂಟ್ಸ್ ಅನ್ನ ನಾವು ಎಜುಕೇಶನ್ ಪಾಲಿಸಿ ಕೆಲವು ನೋಡಬೇಕಾಗಿದೆ. ಮೊದಲನೇದಾಗಿ ಏನು ಅಂದ್ರೆ ತುಂಬಾ ಕಡೆ ನಮ್ಗೆ ವರಿ ಇದ್ದಿದ್ದು ಬಹಳ ದಿವಸದಿಂದ ಇತ್ತು ಏನು ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳು ಎಸ್ಪೆಷಲಿ ಇಂಗ್ಲಿಷ್ ಸ್ಕೂಲ್ಗಳು ಬಂದ ಮೇಲೆ ಮಾತೃಭಾಷೆಯ ಒಂದು ಉಚ್ಚಾರಣೆ ಮಕ್ಕಳಲ್ಲಿ ಕಡಿಮೆ ಆಗಿದೆ. ಈ ಮದರ್ ಟಂಗ್ ನಲ್ಲಿ ಮಕ್ಕಳು ಓದೋದು ಕಡಿಮೆ ಆಗಿದ್ದಾರೆ, ಯಾಕಂದ್ರೆ ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ ಆಗಿದೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ರು. ಬಟ್ ಈ ಎಜುಕೇಶನ್ ಪಾಲಿಸಿಯಲ್ಲಿ ಪ್ರಮುಖವಾಗಿ ಮಾತೃಭಾಷೆಗೆ ಒಂದು ಇಂಪಾರ್ಟೆನ್ಸ್ ನ ಕೊಡಲಾಗಿದೆ. 5ನೇ ತರಗತಿವರೆಗೂ ಕೂಡ ಮಾತೃಭಾಷೆಯಲ್ಲೇ ಕಲಿಕೆಯನ್ನು ಕೊಡಬೇಕು ಅನ್ನುವಂತ ಒಂದು ಸ್ಟ್ರಿಕ್ಟ್ ಆಗಿರುವಂತ ಒಂದು ಕೀ ಪಾಯಿಂಟ್ ಅನ್ನ ನಾವು ಇದ್ರಲ್ಲಿ ನೋಡಬಹುದು. ಹೀಗಾಗಿ ಇದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಡೆಫಿನೆಟ್ ಆಗಿ ಒಂದು ಮಗು ಒಂದು ವಿಷಯಗಳನ್ನ ಗ್ರಹಿಸ್ಕೋಬೇಕು, ಒಂದು ವಿಷಯನ ಒಳಗಡೆ ತಗೋಬೇಕು ಅಂದ್ರೆ ಯೂಶುವಲ್ ಆಗಿ ಅದಕ್ಕೆ ಯಾವ ಭಾಷೆಯಲ್ಲಿ ಅದು ಥಿಂಕ್ ಮಾಡುತ್ತೆ ಆ ಭಾಷೆಯಲ್ಲಿ ಅದಕ್ಕೆ ಹೇಳ್ಕೊಟ್ರೇನೆ ಗೊತ್ತಾಗೋದು. ಸೊ ಇದೊಂದು ಒಳ್ಳೆ ವೆಲ್ಕಮಬಲ್ ಆಗಿರುವಂತ ವಿಷಯ. ಆಮೇಲೆ ಇದರಲ್ಲಿ 3 ಭಾಷೆ ಎಸ್ಪೆಷಲಿ ಕರ್ನಾಟಕದಲ್ಲೂ ಕೂಡ ತ್ರಿಭಾಷಾ ಪದ್ಧತಿ ನಮ್ಮಲ್ಲಿದೆ. ಸೊ ಆ 3 ಲ್ಯಾಂಗ್ವೇಜ್ ಅನ್ನೋದನ್ನ ಎಗೇನ್ ಅಲ್ಲಿ ಮೋಟಿವೇಟ್ ಮಾಡಿದ್ದಾರೆ, ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಆಯ್ಕೆ ಮಾಡ್ಕೋಬಹುದು. ಈಗ ಯಾವ ರೀತಿ ನಾವು 3rd ಲ್ಯಾಂಗ್ವೇಜ್ ಆಗಿ ಹಿಂದಿನಲ್ಲಿ ಇಟ್ಕೊಂಡಿದೀವಿ, ಕಾರಣ ಹಿಂದಿ ಓದಿರೋ ಟೀಚರ್ಸ್ ಅವೈಲಬಿಲಿಟಿ ಇದೆ, ಅದ್ರ ಮೇಲೆ ನಾವು ಇಟ್ಕೊಂಡಿದೀವಿ. ಬಟ್ ಯಾವ್ದಾದ್ರು ಒಂದು ಕೆಲವು ಗಡಿಭಾಗದ ಶಾಲೆಗಳಲ್ಲಿ ಈಗ ನೀವು ಆ ಕಡೆ ನೀವು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿ ಕೆಲವರು ಕನ್ನಡಿಗರಿದ್ರು ಅಂತ ಇಟ್ಕೊಳ್ಳಿ, ಆ ಮಕ್ಕಳಿಗೆ ಕನ್ನಡ ಕಲಿಬೇಕು ಅಂತ ಇರುತ್ತೆ, ಬಟ್ ಅಲ್ಲಿ ತೆಲುಗು ಶಾಲೆ ಇರುತ್ತೆ ಅಂತ ಇಟ್ಕೊಳ್ಳಿ. ಆಗ ಅಲ್ಲಿ ಹೆಚ್ಚಿನ ಮಕ್ಕಳು ಶಾಲೆಯನ್ನ ಅಪ್ರೋಚ್ ಮಾಡಿದಾಗ ನಮಗೆ 3rd ಲ್ಯಾಂಗ್ವೇಜ್ ಆಗಿ ಕನ್ನಡನ ಹೇಳ್ಕೊಡಿ ಅಂತ ಕೇಳಿದಾಗ ಆಗ ಕನ್ನಡವನ್ನ ಒಂದು 3rd ಲ್ಯಾಂಗ್ವೇಜ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಆದ್ರೆ ಅದೇ ರೀತಿನೇ ಕನ್ನಡ 1st ಲ್ಯಾಂಗ್ವೇಜ್ ಆ ಸ್ಟೇಟ್ ನ ಲ್ಯಾಂಗ್ವೇಜ್ ಆಗಿ ಇರುತ್ತೆ, 2nd ಲ್ಯಾಂಗ್ವೇಜ್ ಅವರು ಇಂಗ್ಲಿಷ್ ಆಗಿ ಯೂಶುವಲ್ ಆಗಿ ಯೂಸ್ ಮಾಡ್ಕೊಂತಾರೆ. ಇನ್ನ 3rd ಲ್ಯಾಂಗ್ವೇಜ್ ಆಪ್ಷನಲ್ ಆಗಿ ಅವರು ಏನ್ ಮಾಡ್ಕೋಬಹುದು ಅಂದ್ರೆ ಅವರು ಇಂಡಿಯಾದಲ್ಲಿ ಇರುವಂತ ಎನಿ ಒನ್ ಆಫ್ ದಿ ಲೋಕಲ್ ಲ್ಯಾಂಗ್ವೇಜ್ ಇಂಡಿಯಾದ ಯಾವ್ದಾದ್ರು ಒಂದು ಭಾಷೆನ ಅವ್ರು ಅಡಾಪ್ಟ್ ಮಾಡ್ಕೋಬಹುದು. ಸಂಸ್ಕೃತ ಹೇಳ್ಕೊಡ್ಬೋದು ಅಥವಾ ಹಿಂದಿನೇ ಹೇಳ್ಕೊಡ್ಬೋದು, ಹಿಂದಿನೇ ನಮ್ಮ ಹತ್ರ ಅವೈಲಬಿಲಿಟಿ ಇದೆ ಅಂದ್ರೆ. ಬೇಕಾದ್ರೆ ಅವರು ಅಪ್ರೋಚ್ ಮಾಡಿದ್ರೆ ಬೇರೆ ಲ್ಯಾಂಗ್ವೇಜಸ್ ತೆಲುಗುನೋ ಮರಾಠಿನೋ ಬಂಗಾಲಿನೋ ಯಾವ್ದಾದ್ರು ಒಂದು ಹೇಳ್ಕೊಡ್ಬೋದು. ಸೊ 3 ಲ್ಯಾಂಗ್ವೇಜ್ ಅನ್ನ ಹೇಳ್ಕೊಡೋದು ಪ್ರಾಬ್ಲಮ್ ಇಲ್ಲ, ಮಕ್ಕಳು ಇನ್ನು ಹೆಚ್ಚಿಗೆ ಲ್ಯಾಂಗ್ವೇಜ್ ಕಲ್ತರು ಒಳ್ಳೇದೇ. ಇದೊಂದು ಒಳ್ಳೆ ಪದ್ಧತಿ, ಈಗೇನ್ ಕಂಟಿನ್ಯೂ ಮಾಡಿದ್ದಾರೆ. ಅದಾದ್ಮೇಲೆ ಇದರಲ್ಲಿ ಪ್ರಮುಖವಾಗಿ ಒಂದು ಚೇಂಜ್ ಏನ್ ನಾವು ನೋಡಬಹುದು ಅಂತ ಅಂದ್ರೆ, ಇಷ್ಟು ವರ್ಷದವರೆಗೂ ನಾವು 10th ಒಂದು ಮಾರ್ಕ್ಸ್ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ವಿ. 10th ಅಲ್ಲಿ ಅವ್ನ ಮಾರ್ಕ್ಸ್ ತಗೋದ್ರೆ ಅವ್ನ ಲೈಫ್ ಹೀಗಿರುತ್ತೆ ಆಗಿರುತ್ತೆ, ಅವ್ನ 10th ಅಲ್ಲಿ 80 ತಗೋದ್ರೆ ಅವ್ನ ಬ್ರೈಟ್ ಆಗಿರ್ತಾನೆ, ಇದೆಲ್ಲ ಹೇಳಲಾಯ್ತು. ಬಟ್ ಈಗ ಬಂದಿರುವಂತ ಹೊಸ ಪದ್ಧತಿಲಿ ಯಾವ ತರ ಇದೆ ಅಂದ್ರೆ, ನಂತರ ಅವ್ರು 8th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಪಬ್ಲಿಕ್ ಎಕ್ಸಾಮಿನೇಷನ್ ಅನ್ನೋದನ್ನ ಅವ್ರು ಇಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸರಿ, ಈ ಎಕ್ಸಾಮಿನೇಷನ್ ನ ಮಾರ್ಕ್ಸ್ ಕಾರ್ಡ್ ಎಲ್ಲ ಯಾವ ತರ ಇರುತ್ತೆ ಅಂತ ನೀವು ಕೇಳಿದ್ರೆ, ಇಷ್ಟು ದಿವಸದವರೆಗೂ ಮಾರ್ಕ್ಸ್ ಕಾರ್ಡ್ ಅಂದ್ರೆ ನಾವು ರಿಪೋರ್ಟ್ ಕಾರ್ಡ್ ಅಂತ ಕರಿತಾ ಇದ್ವಿ. ಇದೇ ಕಣಪ್ಪ ಮಾರ್ಕ್ಸ್, ಅವ್ನು ಇದನ್ನೇ ದಬಾಕಿರೋದು, ಇಷ್ಟು ಸಬ್ಜೆಕ್ಟ್ ಇತ್ತು 6 ಸಬ್ಜೆಕ್ಟ್ ಬರ್ದ ಅಂತ ಹೇಳಿ ಇರ್ತಾ ಇತ್ತು. ಬಟ್ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಅದನ್ನ ಪ್ರೋಗ್ರೆಸ್ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ, ಪ್ರೋಗ್ರೆಸ್ ಕಾರ್ಡ್ ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ದಾರೆ. ಪ್ರೋಗ್ರೆಸ್ ಕಾರ್ಡ್ ಅಂದ್ರೆ ಆ ಮಗು ಏನೇನೆಲ್ಲ ಈ ಕರಿಕುಲಮ್ ಅಲ್ಲಿ ಕಲಿತು ಅಂದ್ರೆ ಅದ್ರ ಸ್ಪೋರ್ಟ್ಸ್ ಇಂದ ಹಿಡಿದು ಇದರಲ್ಲಿ ತುಂಬಾ ಓದ್ಕೊಟ್ಟಿರೋದು ತುಂಬಾ ಖುಷಿ ಆಗುವಂತ ವಿಷಯ ಏನು ಅಂದ್ರೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ತುಂಬಾ ಅದಕ್ಕೆ ಮಾರ್ಕ್ಸ್ ವ್ಯಾಲ್ಯೂಬಲ್ ಕೊಟ್ಟಿದ್ದಾರೆ. ಅಂದ್ರೆ ಅವರು ಯಾವ್ದಾದ್ರು ಒಂದು ಕ್ವಿಜ್ ಅಟೆಂಡ್ ಮಾಡಿದ್ರು ಅಥವಾ ಯಾವ್ದಾದ್ರು ಒಂದು ಸಾಂಗ್ ನ ಹೇಳೋದು, ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ನುಡಿಸೋ ಅಂತದ್ದು, ಈ ರೀತಿ ಕಲ್ಚರಲ್ ಇವೆಂಟ್ಸ್ ಮತ್ತೆ ಗೇಮ್ಸ್, ಎಸ್ಪೆಷಲಿ ತುಂಬಾ ವಿದ್ಯಾರ್ಥಿಗಳು ಪಾಪ ಹೈಸ್ಕೂಲ್ ನಲ್ಲೆಲ್ಲ ತುಂಬಾ ಹಾರ್ಡ್ ವರ್ಕ್ ಹಾಕಿ ಗೇಮ್ಸ್ ಎಲ್ಲ ಕಲಿತಿದ್ರು, ಒಂದ್ ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಇದೆಲ್ಲ ಮಾಡಿ ಏನ್ ಬಂತು ಅಂತ ಕೇಳೋರಿದ್ರು. ಬಟ್ ಇವಾಗ ಅದಕ್ಕೂ ಕೂಡ ಒಂದು ವ್ಯಾಲ್ಯೂ ಅಡಿಷನ್ಸ್ ನ ಅವ್ರು ಕೊಡ್ತಾ ಇದ್ದಾರೆ, ಇದು ಕೂಡ ಒಳ್ಳೆ ದೃಷ್ಟಿಕೋನದಲ್ಲಿ ನಾವು ನೋಡಬೇಕು. ಸೊ ಗೇಮ್ಸ್ಗೂ ಕೂಡ ತುಂಬಾ ಒತ್ತನ್ನ ಅವರು ಫ್ಯೂಚರ್ ಅಲ್ಲಿ ಪ್ಲಾನಿಂಗ್ ನ ಇಟ್ಕೊಂಡ್ರೆ ಈಗಲೇ ಅದರಲ್ಲಿ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ, ಅದಕ್ಕೂ ಕೂಡ ಒಂದು ವ್ಯಾಲ್ಯೂ ಅಡಿಷನ್ಸ್ ಅನ್ನೋದನ್ನ ಅವ್ರು ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ನ್ಯಾಷನಲ್ ಲೆವೆಲ್ ಅಲ್ಲಿ ವರ್ಷಕ್ಕೆ 2 ಸಲ ಎಕ್ಸಾಮ್ ನಡೆಯುತ್ತೆ ಮಕ್ಕಳಿಗೆ. ಅಂದ್ರೆ ಎಂಟೈರ್ ಇಂಡಿಯಾದಲ್ಲಿ ಒಂದು ಅದಕ್ಕೆ ಅಂತ ಬೋರ್ಡ್ ಅನ್ನು ಇಟ್ಕೊಂಡಿದ್ದಾರೆ, ಆ ಬೋರ್ಡ್ ನವರೇ ಎಲ್ಲಾ ಕಡೆನೂ ಕೂಡ ಎಕ್ಸಾಮಿನೇಷನ್ಸ್ ನ ಮಾಡ್ತಾರೆ. ಸೊ ವರ್ಷಕ್ಕೆ 2 ಎಕ್ಸಾಮ್ಸ್ ಇರುತ್ತೆ.
ಅಂದ್ರೆ ಅವರ ನಾಲೆಡ್ಜ್ ಬೇಸಿಸ್ ಮೇಲೆ ಕ್ರಿಟಿಕಲ್ ಥಿಂಕಿಂಗ್ ಇದೆಲ್ಲಾನು ಆಡ್ ಮಾಡ್ತಾ ಇದಾರೆ. ಇದ್ರೊಳಗೆ ಇನ್ನೊಂದು ವಿಷಯ ಹೇಳ್ತಾ ಇದಾರೆ, ಈ ಕೋಡಿಂಗ್ ಸ್ಕಿಲ್ಸ್ ಎಲ್ಲ ಬಂದಿವಾಗ ಏನು ನಾವು ಇಂಜಿನಿಯರಿಂಗ್ ಲೆವೆಲ್ ಡಿಗ್ರಿ ಲೆವೆಲ್ ಅಲ್ಲಿ ಅಥವಾ ಪಿ ಯು ಲೆವೆಲ್ ಅಲ್ಲಿ ಇದೆಯೋ ಇದನ್ನ ಸ್ವಲ್ಪ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಇಂದಾನೆ ಕೋಡಿಂಗ್ ನೆಲ್ಲ ಅಡಾಪ್ಟ್ ಮಾಡ್ಕೊಂತೀವಿ ಅಂತ ಹೇಳ್ತಾ ಇದಾರೆ. ಇದನ್ನು ಕೂಡ ಹೇಳಿರೋದು ವೆಲ್ಕಮಬಲ್ ಆಗಿದೆ. ಸರಿ, ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಷ್ಟೆಲ್ಲ ಹೇಳಿದ್ರೆ ಇಲ್ಲಿ ಇಷ್ಟು ವರ್ಷ ಏನ್ ಮಾಡ್ತಾ ಇದ್ವಿ, ಟೆಂತ್ ಅನ್ನ ಕ್ರಾಸ್ ಮಾಡಿದ ತಕ್ಷಣ 10+2 ಅಂತ ನಾವು ಓದ್ತಾ ಇದ್ವಿ. ಅವಾಗ ಆರ್ಟ್ಸ್ ಬೇಕಾದವ್ರು ಆರ್ಟ್ಸ್, ಸೈನ್ಸ್ ಬೇಕಾದವ್ರು ಸೈನ್ಸ್ ತಗೊಂತಾ ಇದ್ರು. ಬಟ್ ಇವಾಗ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಈ 10th, 11th, 12th ಇಲ್ಲೆಲ್ಲ ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ಆರ್ಟ್ಸ್ ಮತ್ತೆ ಸೈನ್ಸ್. ಸೈನ್ಸ್ಗೂ ಆರ್ಟ್ಸ್ಗೂ ದೊಡ್ಡ ಡಿಫ್ರೆನ್ಸೇ ಇಲ್ಲದೆ ಇರೋ ರೀತಿಯಲ್ಲಿ ಮಾಡಿದ್ದಾರೆ ಆ ಕೋರ್ಸ್. ಆ 12th ಅನ್ನೋ ಅಂತ ಏಜ್ ಆದ್ಮೇಲೆ ಅವ್ರು ಓವರ್ ಆಲ್ ಆಗಿ ಅವ್ರಿಗೆ ಬೇಕಾಗಿರುವಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಅವ್ರು ಬರ್ಕೊಂಡು ಅವ್ರ ಡಿಗ್ರಿಗೆ ಅವ್ರು ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ. ಐ ಥಿಂಕ್ ಇದೊಂಥರ ಡಿಫ್ರೆಂಟ್ ಆಗಿರುವಂಥದ್ದು. ಈಗೇನು ಹುಡುಗರು ಬಂದು 12th, 1st year, 2nd year ಮಾಡ್ತಾ ಇದಾರಲ್ಲ, ಈಗ ನೆಕ್ಸ್ಟ್ ಬರೋ ಜನರೇಷನ್ ಈಗ ನಾಳೆನೇ ಇಂಪ್ಲಿಮೆಂಟ್ ಆಗಿ ಈಗ ಹೊಸದಾಗಿ ಪಿ ಯು ಸಿ ಸೇರ್ಕೊಂಡಿರೋರಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಹಂತ ಹಂತವಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಮೇ ಬಿ ಈಗಿರೋ ಹೈಸ್ಕೂಲಲ್ಲಿ 8th ಬಂದಿರೋರಿಂದ ಅದನ್ನೊಂದು ಕಟ್ ಆಫ್ ಆಗಿ ಇಟ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ಅವಾಗ ಏನಾಗ್ಬೋದು ಅಂದರೆ ಓವರ್ ಆಲ್ ಆಗಿ ಬಂದು ನ್ಯಾಷನಲ್ ಲೆವೆಲಲ್ಲಿ ಒಂದು ಅದಕ್ಕೆ ಅಂತಲೇ ಎಕ್ಸಾಮಿನೇಷನ್ಗೆ ಅಂತಲೇ ಯಾವ್ಯಾವ ಡಿಗ್ರಿ ಕೋರ್ಸಸ್ಗೆ ಒಂದೊಂದು ಎಕ್ಸಾಮಿನೇಷನ್ನು ಹುಡುಗರು ಯಾವ್ದಕ್ಕೆ ಬೇಕಾದ್ರೂ ಬರ್ಕೋಬೋದು. ಮೆಟ್ರಿಕ್ ಸಿಕ್ ಒಂದು ಒಂದು ಮ್ಯಾಟ್ರಿಕ್ಸ್ ಒಂದು ಮಾರ್ಕ್ಸನ್ನು ತಗೊಂಡು ನನಗೆ ಒಳ್ಳೆ ಕಾಲೇಜ್ ಸಿಕ್ತು ಅಂದರೆ ಆ ಪರ್ಟಿಕ್ಯುಲರ್ ಕೋರ್ಸಿಗೆ ಅವ್ರು ಜಾಯ್ನ್ ಆಗ್ಬೋದು. ಇನ್ನು ಡಿಗ್ರಿ ವಿಚಾರದಲ್ಲಿ ಯಾವ ಥರ ಒಂದು ರೂಲ್ಸ್ ಇಲ್ಲಿವರೆಗೂ ನಮ್ಮ ಹತ್ರ ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಒಂದು 4 ವರ್ಷದ ಕೋರ್ಸ್ ಯಾವ್ದಾದ್ರು ಒಬ್ಬ ಹುಡುಗ ಇದ್ದ ಅಂತ ಇಟ್ಕೊಳ್ಳಿ, ಇವತ್ತಿನವರೆಗೂ ಇರೋವಂಥ ಹಳೆ ಸ್ಕೀಮು ನಮ್ಮ ಹಳೆ ಒಂದು ಇದ್ರ ಪ್ರಕಾರ ರೆಗ್ಯುಲೇಷನ್ಸ್ ಪ್ರಕಾರ ಏನು ಅಂದರೆ, ಈಗ 4 ವರ್ಷದಲ್ಲಿ ಅವ್ನು ಬರೀ 2 ವರ್ಷ ಓದ್ಬಿಟ್ಟು ಕಾರಣಾಂತರದಿಂದ ಮನೆ ಎಕನಾಮಿ ಪರಿಸ್ಥಿತಿಯಿಂದನೋ ಅವನು ಹುಷಾರಿಲ್ಲದೆ ಏನೋ ಒಂದು ಕಾರಣದಿಂದ ಆ ಕೋರ್ಸ್ನ ಅವ್ನು ಬಿಟ್ಟೋದ ಅಂತ ಇಟ್ಕೊಳ್ಳಿ, ಅವಾಗ ಎಂಟೈರ್ ಕೋರ್ಸಿಂದನೇ ಅವ್ನು ಈಚುಕೋದ ಅಂತ ಅರ್ಥ. ಇನ್ನೊಂದು ವರ್ಷ ಬಿಟ್ಕೊಂಬಿಟ್ಟು ನಾನು ಮತ್ತೆ ಜಾಯ್ನ್ ಆಗ್ತೀನಿ ಅಂದರೆ ಅವ್ನು 3ನೇ ವರ್ಷದಿಂದ ಹೋಗೋಕ್ಕಾಗಲ್ಲ, ಹೊಸದಾಗಿ ಸೇರ್ಕೋಬೇಕಾಗಿತ್ತು. ಬಟ್ ಇವಾಗ ತಂದಿರೋ 2024 ಈ ಎಜುಕೇಷನ್ ಪಾಲಿಸಿಲಿ ಏನು ಹೇಳ್ತಾ ಇದೆ ಅಂದರೆ, ಕಾರಣಾಂತರಗಳಿಂದ ಏನೋ ಒಂದು ಕಾರಣದಿಂದ ಅವ್ನು 4 ವರ್ಷದ ಕೋರ್ಸು ಅಥವಾ 3 ವರ್ಷದ ಕೋರ್ಸು ಮಧ್ಯದಲ್ಲಿ ಬಿಟ್ಟೋಗಿದ್ದ ಅಂದರೆ, ಎಗೈನ್ ಅವ್ನು ರೀಜಾಯ್ನ್ ಆಗುವಾಗ ಎಲ್ಲಿ ಬಿಟ್ಟಿದ್ನೋ ಅಲ್ಲಿಂದ ಅವ್ನು ಕಂಟಿನ್ಯೂ ಆಗ್ಬೋದು ಅಂತ ಹೇಳಿದ್ದಾರೆ. ನಿಜಕ್ಕೂ ಇದು ವೆಲ್ಕಮಬಲ್, ಸುಮ್ಮನೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿವರೆಗೂ ಕೂಡ ಎಂ ಫಿಲ್ ಮಾಡೋವಂಥ ಹೋಲ್ಡರ್ಸಿಗೆ ಏನು ಮಾಡ್ತಾಯಿದ್ರು ಆ ಪರ್ಟಿಕ್ಯುಲರ್ ಓದೋರಿಗೆ ಅದು ಡಿಸ್ಕಂಟಿನ್ಯೂನೇ ಮಾಡೋಕ್ಕಾಗ್ತಾ ಇರಲಿಲ್ಲ ಎಂ ಫಿಲ್ನ. ಬಟ್ ಇವಾಗ ಎಂ ಫಿಲ್ನ ಡಿಸ್ಕಂಟಿನ್ಯೂನೂ ಮಾಡ್ಬೋದು ಅಂತೇಳಿ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಸರಿ, ಇದೆಲ್ಲ ಹೇಳ್ತಾ ಇದ್ರಲ್ಲ, ಈ ಇದರಲ್ಲಿ ಟೆಕ್ನಾಲಜಿ ರಿಲೇಟೆಡ್ ಆಗಿ ಏನೇನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ಹೊಸ ಹೊಸ ಕೋರ್ಸ್ಗಳನ್ನ ಮಾತೃಭಾಷೆಯಲ್ಲಿ ಯಾವ್ಯಾವ ಸ್ಟೇಟ್ ಇರುತ್ತೆ ಆ ಮಾತೃಭಾಷೆಯಲ್ಲೇ ತುಂಬ ಕೋರ್ಸಸ್ನ ಆನ್ಲೈನ್ ಕೋರ್ಸಸ್ ಆಗಿ ಇವಾಗ ಕೊಡ್ತಾ ಇದ್ದಾರೆ. ಇಷ್ಟು ವರ್ಷದವರೆಗೂ ಇಂಡಿಯಾದಲ್ಲಿ ಯಾವ ರೀತಿ ಇರ್ತಾ ಇತ್ತು ಅಂದರೆ, ಗೌರ್ಮೆಂಟ್ ಕಡೆಯಿಂದ ನೀನು ಆನ್ಲೈನ್ ಕೋರ್ಸ್ ಕಲಿತೆ ಅಂದರೆ ಒಂದು ಪರ್ಟಿಕ್ಯುಲರ್ ರೆಪ್ಯೂಟೆಡ್ ಯೂನಿವರ್ಸಿಟಿಯಿಂದನೋ IIT ಇಂಥ ಕಡೆಯಿಂದ ಮಾಡಿರುವಂಥ ಸರ್ಟಿಫಿಕೇಟಿಗೆ ಮಾತ್ರ ವ್ಯಾಲ್ಯೂ ಇರ್ತಾ ಇತ್ತು. ಬಟ್ ಇವಾಗ ಸರ್ಕಾರನೇ ಒಂದು ಹೆಜ್ಜೆ ಮುಂದೆ ಬಂದು ಆನ್ಲೈನ್ಗೆ ಒಂದೊಂದು ಇದನ್ನು ಪ್ರೋಸೆಸ್ ತಗೊಂಬರ್ತಾ ಇದ್ದಾರೆ, ಗೌರ್ಮೆಂಟಿಂದ ಸರ್ಟಿಫೈಡು ಇಂಥವ್ರು ಅಂಥವ್ರು ಅಂತ. ಸೊ ಅದ್ರ ಮೂಲಕ ಗೌರ್ಮೆಂಟೇ ಆನ್ಲೈನಲ್ಲೇ ಕೆಲವು ಕೋರ್ಸಸ್ನೆಲ್ಲ ಕೊಡ್ತಾರೆ. ಡಬಲ್ ಗ್ರಾಜ್ಯುಯೇಷನ್, ಫಾರ್ ಎಕ್ಸಾಂಪಲ್ ನೀವು ಒಂದು BE ಓದ್ತಾ ಇದ್ದೀರಾ, ಇದೇ ಟೈಮಲ್ಲಿ ನಾನು ಇನ್ನೊಂದು ಕೋರ್ಸ್ ಯಾವುದೋ ಒಂದು ಪ್ಯಾರಲಲ್ ಆಗಿ ನಾನು ಮಾಡಬೇಕು, ಆನ್ಲೈನಲ್ಲಿ ನಾನು ಅದನ್ನು ಅಪ್ಲೈ ಮಾಡಿಕೊಂಡು ಆ ಕಡೆ ಮಾಡ್ಕೋಬೋದಾ ಅಂತ ಅಂದರೆ, ಆನ್ಲೈನಲ್ಲಿ ಆ ಕೋರ್ಸ್ ಕೊಡ್ತಾ ಇದ್ದಾರೆ. ಈಗ ನೀವು BE ಯಾವುದೋ ಒಂದು ಕೋರ್ಸ್ ಓದ್ತಾ ಇದ್ದೀರಾ, ಇನ್ನೊಂದು ಕೋರ್ಸು ನೀನು ಕಾಮರ್ಸ್ ರಿಲೇಟೆಡ್ ಯಾವುದೋ ಒಂದು ಕೋರ್ಸ್ ನಾನು ಓದಬೇಕು ಅಂದರೆ, ನಿಮಗೆ ಅದು ಸರ್ಟಿಫೈಡು ಪ್ಲಸ್ ಅದು ಅದಕ್ಕೆ ವ್ಯಾಲ್ಯೂ ಇದೆ, ಅದನ್ನು ಸರ್ಟಿಫಿಕೇಶನ್ ಆ ಡಿಗ್ರಿ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಆ ಥರ ಒಂದು ಪಾಲಿಸೀಸ್ನೆಲ್ಲ ಇವಾಗ ಮಾಡ್ತಾ ಇದ್ದಾರೆ. ಅದಾದಮೇಲೆ ಈ ಕಡೆ ನೀವು ಪ್ಯಾರಲಾಗಿ ನೋಡೋದಾದರೆ, ಇದೆಲ್ಲದನ್ನು ಮಾಡಬೇಕಲ್ಲ, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ತರ್ತಾರೆ, ಎಷ್ಟು ಖರ್ಚಾಗುತ್ತೆ, ಇವ್ರು ಕೊಡೋ ದುಡ್ಡು ಸಾಕಾಗತ್ತಾ ಅಂತ ನೀವು ಕೇಳ್ಬೋದು. ಇಲ್ಲಿವರೆಗೂ 1.7 ನಮ್ಮ ಎಂಟೈರ್ ಬಜೆಟ್ನಲ್ಲಿ 1.7% ಮಾತ್ರ ಈಗ ನಮ್ಮಲ್ಲಿ ಇಲ್ಲಿವರೆಗೂ ಕೂಡ ಎಜುಕೇಷನ್ಗೆ ಅಂತ ಕೊಡ್ತಾ ಇದ್ರು. ಬಟ್ ಅಲ್ಲಿ ಆ ಡ್ರಾಫ್ಟಲ್ಲಿ ಅದೇನು ಹೊಸ ಎಜುಕೇಷನ್ ಪಾಲಿಸಿಲಿ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾರೆ, ಇದಕ್ಕೆ 6% ನಮ್ಮ ಎಜುಕೇಷನ್ಗೋಸ್ಕರ ನಾವು GDPಯಿಂದ ಕೊಡಬೇಕು ಅಂತ. ಇದು 6% ಅನ್ನುವಂಥ ದುಡ್ಡು ಇವಾಗ ಇರೋದು ಕಂಪೇರ್ ಮಾಡಿದ್ರೆ ಹೆಚ್ಚು ಕಡಿಮೆ 4.5 ಹೆಚ್ಚಿಗೆನೇ ಆಗುತ್ತೆ. ಸೊ ಸರಿಸುಮಾರು ಇದನ್ನು ಇಂಪ್ಲಿಮೆಂಟ್ ಮಾಡೋಕೆ ಅಷ್ಟು ದುಡ್ಡನ್ನ ಖರ್ಚು ಮಾಡಿದ್ರು ಅಂದರೆ ಡೆಫಿನೆಟ್ ಆಗಿ ಇವತ್ತಿರೋ ಅಂಥ ಈ ಸರ್ಕಾರಿ ಶಾಲೆಗಳ ಒಂದು ಸಿಚುವೇಶನ್ಗಳು ಬದಲಾಗ್ಬೋದು. ಆಮೇಲೆ ನೀವು ಕೇಳ್ಬೋದು ಟೀಚರ್ಸ್ ಟ್ರೈನ್ ಅಪ್ ಆಗಬೇಕಲ್ಲ ಇದೆಲ್ಲ ಅಂತ, ಅದಕ್ಕೂ ಕೂಡ ಸಪ್ರೇಟ್ ಆಗಿ ಅದರಲ್ಲಿ ಹೇಳಲಾಗಿದೆ. ಟೀಚರ್ಸಿಗೆ ಇಷ್ಟಿಷ್ಟು ಅವರಿಗೆ ಟ್ರೈನಿಂಗ್ ಅನ್ನು ಕೊಡಬೇಕು, ಇಷ್ಟು ತಿಂಗಳು ಟ್ರೈನ್ ಅಪ್ ಅನ್ನು ಅವ್ರಿಗೆ ಕೊಡಬೇಕು. ಯಾರಿಂದ ಕೊಡಬೇಕು ಅಂದರೆ, ಈಗ ಆಲ್ರೆಡಿ ಇಂಡಿಯಾದಲ್ಲಿ ಬೆಸ್ಟ್ ಯೂನಿವರ್ಸಿಟಿ ಅಲ್ಲಿರೋವಂಥ ಡೀನ್ಸು ಅಲ್ಲಿರೋವಂಥ ಪ್ರೊಫೆಸರ್ಸ್ ಏನಿದಾರಲ್ಲ ಅವ್ರ ಕಡೆಯಿಂದ ಈ ಪ್ರೈಮರಿ ಟೀಚರ್ಸ್ಗೆಲ್ಲರಿಗೂ ಕೂಡ ಇಷ್ಟಿಷ್ಟು ತಿಂಗಳು ಅವರು ಕೋರ್ಸ್ ಥರ ಅಂದರೆ ಅವ್ರು ಹೋಗಿ ಟ್ರೈನಿಂಗ್ನ ಮಾಡಿಕೊಂಡು ಆ ಟ್ರೈನಿಂಗಲ್ಲಿ ಯಾವ ಥರ ಎಜುಕೇಷನ್ ಕೊಡಬೇಕು, ಯಾವ ಥರ ಟೆಕ್ನಾಲಜಿ ಬಳಸಬೇಕು ಅಂತ ಎವ್ರಿಥಿಂಗ್ನ ಅದರೊಳಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಸ್ಪೆಷಲಿ 21st century ಇರುವಂಥ ಹಲವಾರು ಅಂಶಗಳು, ಈ ಆನ್ಲೈನಲ್ಲಿ ಕ್ಲಾಸಸ್ನ ನಡೆಸೋದಾಗಿರ್ಬೋದು ಅಥವಾ ಕೋರ್ಸಸ್ನ ನಡೆಸ್ಕೊಳ್ಳೋದಾಗಿರ್ಬೋದು, ಇದೆಲ್ಲದಕ್ಕೂ ಹೆಚ್
ಗೆ ಒತ್ತು ಕೊಟ್ಟಿದ್ದಾರೆ. ಅಂಡ್ ಬಹಳ ವರ್ಷದಿಂದ ಹಿಂದೂ ಸಂಘಟನೆಗಳೆಲ್ಲ ಒಂದು ವಿಷಯನ ಮಾತಾಡ್ತಾ ಇದ್ರು, ನಮ್ಮ ಧಾರ್ಮಿಕ ರಿಲೇಟೆಡ್ ಆಗಿರೋ ವಿಷಯಗಳನ್ನ ಕಲಿಯೋದಕ್ಕೆ ಏನು ದೊಡ್ಡದಾಗಿ ಇಲ್ಲಿವರೆಗೂ ಎಜುಕೇಶನ್ ಅಲ್ಲಿ ನಮ್ಗೆ ಏನು ಕೊಡ್ಲಿಲ್ವಲ್ಲ ಮುಂಚೆ ಅಂತ. ಬಟ್ ಇವಾಗ ಅದಕ್ಕೊಂದು ಆಪ್ಷನ್ ನ ಓಪನ್ ಮಾಡಿದ್ದಾರೆ. ಸಂಸ್ಕೃತಕ್ಕೆ ಒಂದಿಷ್ಟು ಕಡೆಗಳಲ್ಲಿ ಒತ್ತುಗಳನ್ನ ಕೊಟ್ಟಿದ್ದಾರೆ. ಅಂಡ್ ಈಗ ಸಾನ್ಸ್ಕ್ರಿಟ್ ಯೂನಿವರ್ಸಿಟಿ ಕಡೆಯಿಂದ ಅದಕ್ಕೆ ಕೋರ್ಸಸ್ ನ ಇಂಪ್ರೂವ್ ಮಾಡಿ ಆನ್ಲೈನ್ ಅಲ್ಲಿ ಕೊಟ್ಟು ಅವರಿಗೊಂದು ಸರ್ಟಿಫಿಕೇಶನ್ ನ ಅಪ್ಲೈ ಮಾಡೋ ರೀತಿಯಲ್ಲಿ ಒಂದಿಷ್ಟು ವಿಷಯಗಳನ್ನ ಅದ್ರಲ್ಲಿ ಮಾತಾಡಿದ್ದಾರೆ. ಅಂಡ್ ಅದ್ರ ಜೊತೆಗೆ ಇನ್ನೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಧಾರ್ಮಿಕ ಸಂಬಂಧಿತ ಕೆಲವು ಕೋರ್ಸ್ ಗಳನ್ನು ಕೂಡ ಅವನು ಬೇರೆ ಏನಾದ್ರೂ ಓದ್ಬೇಕಾದ್ರೇನೆ ಎಥ್ನಿಕಲ್ ಆಗಿ ಕೂಡ ಓದೋದಕ್ಕೆ ಡಿಗ್ರಿ ಲೆವೆಲ್ ಅಲ್ಲಿ ಯಾವ್ದಾದ್ರೂ ಒಂದು ಓದ್ಕೋಬಹುದು ಅಂತ ಹೇಳಿದ್ದಾರೆ. ಪಟ್ಟಂತ ಹಲವಾರು ಒಂದು ಎಜುಕೇಶನ್ ಸಲಹೆ ಏನಿದೆವಲ್ಲ ಅದನ್ನ ಆಪ್ಷನ್ ಆಗಿದ್ದಾರೆ. ಆ ಆಪ್ಷನ್ ಅಲ್ಲಿ ಅವ್ನು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು ಒಂದು ಎಥ್ನಿಕಲ್ ಆಗಿ. ಇದು ಕೂಡ ತುಂಬಾ ವೆಲ್ಕಮಬಲ್ ಆಗಿರುವಂತ ಒಂದು ಮೂವ್, ಅದನ್ನ ವಿದ್ಯಾರ್ಥಿಗಳು ಚೂಸ್ ಮಾಡ್ಕೋಬಹುದು. ಈ ರೀತಿ ಕಲೆಕ್ಟಿವ್ ಆಗಿ ತುಂಬಾ ವಿಷಯಗಳನ್ನ ಇದ್ರೊಳಗೆ ಮಾತಾಡಿದ್ದಾರೆ. ಎಸ್ಪೆಷಲಿ ಯೋಗ ಬಗ್ಗೆನು ಕೂಡ ಮಾತಾಡಿದ್ದಾರೆ. ಮಾರ್ಷಲ್ ಆರ್ಟ್ಸ್ ಹುಡುಗರಿಗೆ ಸ್ಕೂಲ್ ಹೈಸ್ಕೂಲ್ ಲೆವೆಲ್ಸ್ ಅಲ್ಲೆಲ್ಲ ಇಂಪ್ರೂವ್ ಮಾಡಬೇಕು, ಅವ್ರಿಗೆ ಕೊಡಬೇಕು ಅಂತ ಇದ್ರಲ್ಲಿ ಹೇಳಿದ್ದಾರೆ. ಇದ್ರಲ್ಲಿ ನಿಮಗೆ ಒಂದು ಕ್ವಶನ್ ಬರ್ಬೋದು, ಈಗ ಇರೋಂತ ಕಂಡೀಷನ್ಸ್ ಸ್ಕೂಲಿಂದ ಕಂಡೀಷನ್ ಚೆನ್ನಾಗಿಲ್ವಲ್ಲ, ಇದೆಲ್ಲ ಏನಾಗುತ್ತೆ ಅಂದ್ರೆ 6% ಅದೇನೋ ಅವರು GDP ದುಡ್ಡು ಹೇಳಿದಾರಲ್ಲ, ಆ ದುಡ್ಡನ್ನ ಸರಿಯಾಗಿ ತಗೊಂಬಂದು ಗ್ರಾಮೀಣ ಭಾಗದ ಭಾರತದ ವರ್ಗೂ ಎಳ್ಕೊಂಬಂದು ಆ ದುಡ್ಡನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸರಿಯಾಗಿ ಅಂತ ಅಂದ್ರೆ, ಡೆಫಿನೆಟ್ ಆಗಿ ಇವತ್ತಿರೋ ಸ್ಕೂಲಿನ ಲೆವೆಲ್ಸ್ ಎಲ್ಲವೂ ಚೇಂಜ್ ಆಗಿ ಆಲ್ಮೋಸ್ಟ್ ಇವತ್ತಿರೋ ಒಂದು ಪ್ರೈವೇಟ್ ಸ್ಕೂಲ್ ಹೇಗಿದೆಯೋ ಅಂತ ಒಂದು ಫೆಸಿಲಿಟಿ ಆದ್ರೂ ಡೆಫಿನೆಟ್ ಆಗಿ ಕೊಡಬಹುದು. ಮಿನಿಮಮ್ ಕಂಪ್ಯೂಟರೈಸೇಷನ್ ಅನ್ನೋದನ್ನ ಸ್ಕೂಲ್ಗಳಲ್ಲಿ ಅಡಾಪ್ಟ್ ಮಾಡ್ಕೋಬಹುದು. ಯೂಶುವಲ್ ಆಗಿ ಈಗ ಎಷ್ಟೋ ಕಡೆಗಳಲ್ಲಿ ಬಂದಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಇದನ್ನ ಸರ್ಕಾರ ಅಷ್ಟು ವ್ಯಯ ಮಾಡುವಾಗ ಅದರ ಟೆಕ್ನಾಲಜಿ ಮತ್ತೆ ಅದರ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡಬೇಕು. ಯಾಕಂದ್ರೆ ಹಲವಾರು ಸಲ ಆ ಒಂದು ಪಾಲಿಸಿ ಒಳಗೆ ಮಾತಾಡಿದ್ದಾರೆ, ಕ್ವಾಲಿಟಿ ಕ್ವಾಲಿಟಿ ಅನ್ನೋದನ್ನ ತುಂಬಾ ಕಡೆ ಮೆನ್ಷನ್ ಮಾಡಿ ಸ್ಟ್ರೆಸ್ ಮಾಡಿದ್ದಾರೆ. ಐ ಥಿಂಕ್ ಅದನ್ನ ಸರಿಯಾಗಿ ನಮ್ಮ GDPಯ ದುಡ್ಡನ್ನ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಗ್ರಾಮೀಣ ಭಾಗದ ಭಾರತಕ್ಕೂ ಮೆಟ್ರೋಪಾಲಿಟನ್ ಸಿಟಿಲೂ ಕೊಟ್ಟರು ಅಂದ್ರೆ ಖಂಡಿತವಾಗಿ ಇದು ಸಕ್ಸಸ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಒಂದು 10-15 ವರ್ಷ ಆದ್ಮೇಲೆ ಇದರ ಸಂಪೂರ್ಣ ಚಿತ್ರಣ, ಇದರ ಸಾಧಕ ಬಾಧಕಗಳು ನಮ್ಮ ಕಣ್ಮುಂದೆ ಬರುತ್ತೆ. ನನ್ನಲ್ಲಿ ಇರೋಂತ ಒಂದು ಕನ್ಸರ್ನ್ ಏನು ಅಂದ್ರೆ, ಮೊದಲು ವಿದ್ಯಾರ್ಥಿಗಳಿಗೆ ಇದೆಲ್ಲವೂ ಬರಬೇಕು ಓಕೆ, ಬಟ್ ಇದನ್ನ ಹೇಳ್ಕೊಡುವಂತ ಟೀಚರ್ಸ್ಗೆ ಟ್ರೈನ್ ಅಪ್ ತುಂಬಾ ತುಂಬಾ ಹೆಚ್ಚಿಗೆ ಬೇಕು. ಆ ಎದುರಿಸುವಂತದ್ದು ನೀನು ಹೋಮ್ ವರ್ಕ್ ಮಾಡ್ಕೊಂಬರ್ಲಿಲ್ಲ ಅಂದ್ರೆ ನಾಳೆ 10 ನಿನಗೆ ಗೆಣ್ಣಿಗೆ ಒದೆ ಕೊಡ್ತೀನಿ, ನಿಮ್ ಮನೆಗೆ ಹೇಳ್ಬಿಡ್ತೀನಿ, ಪೇರೆಂಟ್ಸ್ ಗೆ ಫೋನ್ ಮಾಡ್ತೀನಿ, ಎಲ್ಲರ ಮುಂದೆ ಬೈತೀನಿ, ಇನ್ಸಲ್ಟ್ ಮಾಡ್ತೀನಿ. ಈ ಇನ್ಸಲ್ಟಿಂಗ್ ಕಲ್ಚರ್, ಹೆವಿ ಬ್ಯಾಗ್ಸ್ ಓರ್ಸೋ ಕಲ್ಚರ್ ಎಲ್ಲ ನಿಲ್ಲಿಸಬೇಕು. ಇದ್ರಲ್ಲಿ ಸ್ವಲ್ಪ ಅದರ ರೆಡ್ಯೂಸ್ ಮಾಡಿದ್ದಾರೆ, NCERTನೇ ಬುಕ್ಸ್ ನೆಲ್ಲ ಡಿಸೈಡ್ ಮಾಡುತ್ತೆ. ಅಂಡ್ ಹುಡುಗರಿಗೆ ಬಂದು ಬ್ಯಾಗ್ ನಲ್ಲಿ ಅಷ್ಟೊಂದು ಬುಕ್ಸ್ ಎಲ್ಲ ತಗೊಂಡೋಗೋ ಅವಶ್ಯಕತೆ ಇರಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಅವ್ರು ತಗೊಂಡೋಗೋದು, ಉಳಿದಿದ್ದ ಅಲ್ಲೇ ಇಟ್ಟು ಬರುವಂತದ್ದು ಕೆಲವು ಇದಾವೆ. ಓಪನ್ ಬುಕ್ಕಿಂಗ್ ವಿಷಯಗಳನ್ನ ಮಾತಾಡಿದ್ದಾರೆ. ಅಂಡ್ ಮೋರ್ ಓವರ್ ಇನ್ನೊಂದೇನು ಅಂದ್ರೆ, 8th ಇಂದ ಸ್ಟ್ರೆಸ್ಸಬಲ್ ಆಗಿ ಡಿಜಿಟಲ್ ಲೈಬ್ರರಿ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿವರೆಗೂ ಡಿಗ್ರಿ ಲೆವೆಲ್ ಅಲ್ಲಿ ಮಾತ್ರ ಡಿಜಿಟಲ್ ಲೈಬ್ರರಿಗೆ ಸೇರ್ತಾ ಇತ್ತು, ಬಟ್ ಇವಾಗ ಹೈಸ್ಕೂಲ್ ಲೆವೆಲ್ ಇಂದನೇ ಬುಕ್ ಓದೋದಂದ್ರೆ ಲೈಬ್ರರಿಗೆ ಹೋಗಿ ಮ್ಯಾನುವಲ್ ಆಗಿ ಬುಕ್ಕಿಂಗ್ ಓದಿಸೋ ಕಲ್ಚರ್ ನ ಇಂಪ್ರೂವ್ ಮಾಡೋದಕ್ಕೂ, ಅಂಡ್ ಆ ವಿದ್ಯಾರ್ಥಿಗೆ ಡಿಜಿಟಲ್ ಲೈಬ್ರರಿ ಫೆಸಿಲಿಟಿನ ಕೊಡ್ತಾ ಇರೋದು, ಒಂದ್ ಹಂತದಲ್ಲಿ ಡಿಜಿಟಲ್ ಇಂಡಿಯಾಗೆ ತುಂಬಾನೇ ಒಂದು ಮೋಷನ್ ಕೊಡ್ತಾ ಇದ್ದಾರೆ ಅಂತ ನಾವು ನೋಡಬಹುದು. ಸೊ ಓವರ್ಆಲ್ ಆಗಿ ಇದನ್ನ ನಾನು ಒಂದು ಕನ್ಕ್ಲೂಷನ್ ಮಾಡೋದಾದ್ರೆ, 2020 ಬಂದಿರತಕ್ಕಂತ ಇದೇನು ಹೊಸ ಎಜುಕೇಶನ್ ಪಾಲಿಸಿ ಇದೆ, ಪಾಲಿಸಿ ಕರೆಕ್ಟ್ ಆಗಿದೆ, ಆದ್ರೆ ನನ್ನ ಕನ್ಸರ್ನ್ ಇರೋದು ದೇಶದಲ್ಲಿರುವಂತಹ ಸರ್ಕಾರಿ ಶಾಲೆಗಳೆಲ್ಲವೂ ಕೂಡ ಆ ಅಪ್ಡೇಷನ್ ನ ತಗೋಬೇಕು. ಸರ್ಕಾರಿ ಶಾಲೆಯ ಟೀಚರ್ಸ್ ನ ಮೆಥಡ್ ಆಫ್ ಅದರಲ್ಲಿ ಟೀಚಿಂಗ್ ಮಾಡ್ತಾ ಇರೋದಾಗಿರ್ಬೋದು, ಸೈಕಾಲಜಿಕಲಿ ಸ್ಟೂಡೆಂಟ್ಸ್ ನ ಅರ್ಥ ಮಾಡ್ಕೊಳ್ಳೋದು, ಕರೆಂಟ್ ಟ್ರೆಂಡಿಂಗ್ಗೆ ತಕ್ಕಂತೆ ಹುಡುಗರನ್ನ ನೀಟಾಗಿ ತಗೊಂಡೋಗೋದು. ಯಾಕಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಸ್ವಲ್ಪ ಅದು ಮುಂದೆ ಇದೆ, ಗೌರ್ಮೆಂಟ್ ಸ್ಕೂಲಲ್ಲಿ ಸ್ವಲ್ಪ ಹಿಂದೆ ಇದೆ, ಅವೆರಡು ಕೂಡ ಪ್ಯಾರಲಲ್ ಆಗಿ ಹೋಗ್ಬೇಕು, ಸ್ಟ್ರೆಸ್ ಮಾಡಿದ್ದಾರೆ. ಅಂಡ್ ಇನ್ನೊಂದು ಡಿಗ್ರಿ ಲೆವೆಲ್ ಅಲ್ಲಿ ಹೇಳೋದಾದ್ರೆ, ಆಲ್ ಓವರ್ ಇಂಡಿಯಾದಲ್ಲಿ ಎಕ್ಸೆಪ್ಟ್ ಮೆಡಿಕಲ್ ಕಾಲೇಜು ಲಾ ಕಾಲೇಜು ಎರಡನ್ನ ಹೊರತುಪಡಿಸಿ ಉಳಿದಿರೋ ಎಲ್ಲಾ ಕೋರ್ಸಸ್, BSc BCA GCA ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲವೂ ಕೂಡ ಒಂದ್ರೂ ಕೆಳಗೇನೆ ಇನ್ನ ಬರುತ್ತೆ, ಒಂದು ಡಿಪಾರ್ಟ್ಮೆಂಟ್ ಕೆಳಗಡೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲಾ ರಾಜ್ಯದಲ್ಲೂ ಕೂಡ ಪ್ರತಿ ರಾಜ್ಯದಲ್ಲೂ ಪ್ಯಾರಲಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅಂದ್ರೆ ಈಗ ಕರ್ನಾಟಕದಲ್ಲಿ ಇದ್ರು ಅಂದ್ರೆ, ಇಂಜಿನಿಯರಿಂಗ್ ಕಾಲೇಜ್ ಅವರಿಗೆ ಒಂದ್ಸಲ ಟೈಮ್ ಟೇಬಲ್ ಅನೌನ್ಸ್ ಆಗ ಅವ್ರೊಂದ್ಸಲ ಯಾವ್ದೋ ತಿಂಗಳಲ್ಲಿ ಎಕ್ಸಾಮ್ ಬರೆಯೋರು, ಅವ್ರು ಯಾವ್ದೋ ತಿಂಗಳಲ್ಲಿ ಕಾಲೇಜ್ ಸ್ಟಾರ್ಟ್ ಆಗೋದು, BSc ಅವ್ರಿಗೆ ಯಾವ್ದೋ ತಿಂಗಳಲ್ಲಿ ಸ್ಟಾರ್ಟ್ ಆಗೋದು, ಹಂಗಿಲ್ಲ. ಇನ್ನೆಲ್ಲ ಹೆಂಗ್ ಮಾಡ್ತಾರೆ ಅಂದ್ರೆ, ಎಲ್ಲಾ ಡಿಗ್ರಿ ಅವರು ಕೂಡ ಒಂದೇ, ಇವತ್ತು August 1 ಸ್ಟಾರ್ಟ್ ಆಯ್ತು ಅಂದ್ರೆ August 1 ಎಲ್ಲಾ ಡಿಗ್ರಿ ಕಾಲೇಜ್ಗೂ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗೋದು ಎಕ್ಸಾಮಿನೇಷನ್ ಎಲ್ಲ ಮುಗಿದು ರಜಾ ಬರೋದು ಒಂದೇ ಸಲ. ಸೊ ಈ ತರ ಒಂದು ಕಲ್ಚರ್ ನ ಪ್ಯಾರಲಲಿಸಮ್ ಅನ್ನೋದನ್ನ ಮಾತಾಡಿದ್ದಾರೆ, ಎಲ್ಲ ಕಡೆ ಈಕ್ವಾಲಿಟಿ ತಗೊಂಡ್ಬರಕ್ ನೋಡಿದ್ದಾರೆ. ನನ್ನ ಕನ್ಸರ್ನ್ ಇರೋದು, ಗೌರ್ಮೆಂಟ್ ಶಾಲೆಗಳು ಆ ಅಪ್ಡೇಟ್ಸ್ ನ ಕರೆಕ್ಟ್ ಆಗಿ ತಗೋಬೇಕು, ಫಂಡ್ ಅನ್ನ ಪ್ರಾಪರ್ ಆಗಿ ಕೊಟ್ಟು ಕ್ವಾಲಿಟಿ, ಎಸ್ಪೆಷಲಿ ಬೆಂಗಳೂರಂತ ನಗರಗಳಿಗೆ ಹೋದ್ರೆ 50,000 60,000 70,000 ಕಟ್ಟಿಸ್ಕೊಂಡು ಏನೇನೋ ಹೇಳ್ಕೊಡ್ತೀವಿ ಅನ್ನೋ ಹೆಸರಲ್ಲಿ ದರೋಡೆ ಮಾಡ್ತಾ ಇದಾರಲ್ಲ,
ಈ ದರೋಡೆಗಳು ನಿಲ್ಬೇಕು. ಅಂಡ್ ಅವನಿಗೆ ಓದ್ಸೋದಕ್ಕೆ ಅವ್ನು ದುಡ್ದು ದುಡ್ದು ಸಾಯೋಂತ ಕಲ್ಚರ್ ಬಂದು ನಮ್ಮ ದೇಶದಲ್ಲಿ ಸೃಷ್ಟಿ ಆಗ್ಬಿಟ್ಟಿದೆ. ಇದೊಂದು ದುರದೃಷ್ಟಕರ. ಯಾಕಂದ್ರೆ ಒಬ್ಬ ಪೇರೆಂಟ್ಸ್ ಆಗಿದ್ದ ಒಬ್ಬ ಮಿಡಲ್ ಕ್ಲಾಸ್ ಪೇರೆಂಟ್ಸ್, ಬಡವರಾಗಿರೋ ಪೇರೆಂಟ್ಸ್ ಅಂದ್ರೆ ಅವನ ಅತಿಯಾದ ಕನಸು ಯಾವುದು ಅಂದ್ರೆ ಅವ್ರ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಸೋದೆ. ಇದೆಲ್ಲ ಒಂದ್ ದೇಶದಲ್ಲಿ ಒಂದು ಇದೇ ಕನಸು ಅಂತ ಇಟ್ಕೊಂಡಿರೋಂತ ದುರದೃಷ್ಟಕರ ದೇಶವಾಗಿ ನಾವಿದೀವಿ. ಅದ್ ಬದಲಾಗಬೇಕು. ಈ ಜಿ ಡಿ ಪಿ ಕೊಡ್ತಿರೋ ದುಡ್ಡು ಸರಿಯಾಗಿ ಸರ್ಕಾರಿ ಶಾಲೆಗೆ ಬಂದು ಸರ್ಕಾರನೇ ಕಡಿಮೆ ದುಡ್ಡಿನಲ್ಲಿ ಈ ಕ್ವಾಲಿಟಿ ಆಫ್ ಎಜುಕೇಶನ್ ನ ಕೊಟ್ಟು ಅಂದ್ರೆ ಪ್ರೈವೇಟ್ ಶಾಲೆಗೆ ಹೋಗುವಂತ ಮಕ್ಕಳುಗಳ ಸಂಖ್ಯೆ ಕಡಿಮೆ ಆಗಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರ್ತಾರೆ, ಅವಾಗ ಇನ್ನೂ ಕೂಡ ದೇಶದಲ್ಲಿ ಎಕನಾಮಿ ಜಾಸ್ತಿ ಖಂಡಿತ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಎಜುಕೇಶನ್ಗೆ ಖರ್ಚು ಮಾಡಿ ಸಹಾಯ ಅಂತ ನಿಲ್ಲಿಸ್ಬಿಟ್ಟು ಅವನ ಪ್ರೈವೇಟ್ ಆಗಿ ಅವನಿಗಿರೋಂಥ ಲೈಫಲ್ಲಿ ಹಲವಾರು ಅವರ ಸ್ವಂತ ಲೈಫ್ನಲ್ಲಿ ಇಂಪ್ರೂವ್ಮೆಂಟ್ನ ಕಾಣ್ಬೋದು. ಎಕನಾಮಿಕಲಿ ಜನನು ಕೂಡ ಇಂಪ್ರೂವ್ ಆಗ್ತಾರೆ ಅಂತ ಹೇಳ್ತಾ, ನಿಮಗೆ ಇದ್ರ ಬಗ್ಗೆ ಏನಾದರೂ ಅನಿಸಿಕೆ ಇದ್ರೆ ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.